ನಮಸ್ಕಾರ ಸ್ನೇಹಿತರೆ, ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ಅಂದರೆ ಆಗಸ್ಟ್ 3 ಸೋಮವಾರದ ಎಪಿಸೋಡ್ನ ರಿವ್ಯೂ ಮಾಡ್ತೀನಿ ಸ್ನೇಹಿತರೆ, ನಮ್ಮ ಗಟ್ಟಿಮೇಳ ಧಾರವಾಹಿದು. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ. ಸ್ನೇಹಿತರೆ, ಇಂದಿನ ಸಂಚಿಕೆ ಬಂದು ಗಟ್ಟಿಮೇಳ ಧಾರವಾಹಿಯ ಸಂಚಿಕೆ ಓಪನ್ ಆಗೋದೆ ಪಿಜ್ಜಾ ತಿನ್ನುವುದರಿಂದ, ಅಂದರೆ ನಮ್ಮ ಅಮೂಲ್ಯ ಮತ್ತು ಅವ್ರ ಫ್ಯಾಮಿಲಿಯವರು ಪಿಜ್ಜಾ ತಿನ್ನೋದರಿಂದ ಸೊ ಸಂಚಿಕೆ ಓಪನ್ ಆಗುತ್ತೆ ಸ್ನೇಹಿತರೆ. ಅಷ್ಟರಲ್ಲೇ ಈ ಕಡೆ ಅಂದರೆ ವೇದಾಂತ್ನ ತಾಯಿ ಮತ್ತು ಸಾಹಿತ್ಯ ಏನಿದಲ್ಲ ಸ್ನೇಹಿತರೆ, ಸೊ ಸಾಹಿತ್ಯ ಬಂದು ವೇದಾಂತ್ ತಾಯಿ ಹತ್ರ, ಸೊ ನಾನು ಅಮೂಲ್ಯನ ಕೆಲಸದಿಂದ ತೆಗೆದಾಗದೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾಳೆ. ಹಾಗೆ ವೇದಾಂತ್ನ ಕಿಡ್ನ್ಯಾಪ್ ಮಾಡಿರೋ ವಿಷಯ ಬಗ್ಗೆನೂ ಚರ್ಚೆ ಆಗುತ್ತೆ ಸ್ನೇಹಿತರೆ. ಸೊ ಅದೇ ಸಮಯಕ್ಕೆ ಆರತಿ ಅಲ್ಲಿಗೆ ಬರ್ತಾರೆ ಸ್ನೇಹಿತರೆ. ಸೊ ಆರತಿ ನಮ್ಮ ವಿಷಯ ಕೇಳ್ಕೊಂಬಿಟ್ರಾ ಇಲ್ಲ ಅನ್ನೋ ಒಂದು ಗೊಂದಲದಲ್ಲಿರ್ತಾರೆ. ಆ್ಯಕ್ಚುಲಿ ಅವರು ಕೇಳಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಸೊ ಎಲ್ಲಿಗಾದರೂ ಯಾರ ರೂಮ್ಗಾದರೂ ಹೋಗ್ಬೇಕಾದ್ರೆ ಡೋರ್ ನಾಕ್ ಮಾಡ್ಕೊಂಡು ಹೋಗಿ ಅನ್ನೋ ಥರ ಅವ್ರು ಹೇಳ್ತಾರೆ. ಸೊ ಅಲ್ಲಿಂದ ಆರತಿ ಅವರು ಹೋಗ್ತಾರೆ ಸ್ನೇಹಿತರೆ. ಇನ್ನು ಈ ಕಡೆ ವಿಕ್ಕಿ ಹಾಗೂ ಮತ್ತು ಅಮೂಲ್ಯ ಅವರನ್ನು ಫೋನ್ ಮಾಡಿ ಆಫೀಸ್ಗೆ ಬಂದಿಲ್ಲಲ್ಲ ಬಾ ಅಂತ ಕೇಳಿದ್ರೆ, ಇಲ್ಲ ನಾನು ಬರಲ್ಲ, ಅಲ್ಲಿ ಸಾಹಿತ್ಯ ನನಗೆ ಸಿಕ್ಕಾಪಟ್ಟೆ ಉರಿಸ್ತಾಳೆ, ತುಂಬ ಅವಮಾನ ಮಾಡ್ತಾಳೆ ಅಂತ ಹೇಳಿದಾಗ, ಏನೇ ಆಗಲಿ ನೀನು ನನಗೋಸ್ಕರ ಆದರೂ ಬಾ ಅಂತ, ಮತ್ತು ವೇದಾಂತ್ ಅಣ್ಣನಿಗೋಸ್ಕರ ಆದರೂ ಬಾ ಅಂತ ವಿಕ್ಕಿ ಹೇಳಿದಾಗ ಅಮೂಲ್ಯ ಆಫೀಸಿಗೆ ಬರ್ತಾಳೋ ಇಲ್ಲ ಅನ್ನೋ ಒಂದು ಸಸ್ಪೆನ್ಸ್ನ ಆಮೇಲೆ ಹೇಳ್ತೀನಿ ಸ್ನೇಹಿತರೆ. ಸೊ ಇನ್ನೊಂದು ಕಡೆ ಏನಾಗುತ್ತಪ್ಪ ಅಂತಂದರೆ, ನಮ್ಮ ವಿಕ್ಕಿ ಅವರ ಅಲ್ಲ ವೇದಾಂತ್ ಅವರ ಬ್ರದರ್ ಬಂದು ರೆಡಿ ಆಗ್ತಿರ್ಬೇಕಾದ್ರೆ ಅಲ್ಲಿ ಅದಿತಿ ಬಂದು ಅವ್ರನ್ನ ಕಿಚಾಯಿಸ್ತಾರೆ, ಮತ್ತು ವೇದಾಂತ್ ಬಂದಾಗೆಲ್ಲ ನೀವು ಇಲ್ಲಿರೋಲ್ವಲ್ಲ ಅನ್ನೋ ಒಂದು ಇಕ್ಕಟ್ಟಿಗೀಡ ಮಾಡುವಂತಹ ಒಂದು ವಿಷಯನ ಚರ್ಚೆ ಮಾಡ್ತಾರೆ ಸ್ನೇಹಿತರೆ. ಸೊ ಇನ್ನು ಈ ಕಡೆ ಬಂದರೆ ಸ್ನೇಹಿತರೆ, ಅಮೂಲ್ಯ ಅವ್ರ ಮನೆಯಲ್ಲಿ 500 ಪಿಜ್ಜಾಗೆ ಆರ್ಡ್ರ್ ಬರುತ್ತೆ ಸ್ನೇಹಿತರೆ. ಸೊ ಮತ್ತೆ ಈ ಕಡೆ ಬಂದರೆ ಸ್ನೇಹಿತರೆ, ನಮ್ಮ ಸಾಹಿತ್ಯ ಅವರು ಆಫೀಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿರುವಂಥ ರಿಸೆಪ್ಷನ್ ಅವರು ಐ ಡಿ ಕಾರ್ಡ್ ತೋರಿಸಿ ಎಂಟರ್ ಆಗಿ ಅನ್ನೋ ಥರ ಹೇಳ್ತಾರೆ. ಸಿಕ್ಕಾಪಟ್ಟೆ ಕೋಪಗೊಂಡ ಸಾಹಿತ್ಯ ಅವರು ಏನು ಮಾತಾಡ್ತಾ ಇದೆ, ಕೆಲಸ ಕಳ್ಕೊಬೇಕಾ ಹಾಗೆ ಹೇಗೆ ಅಂತ ಹೇಳಿದ ತಕ್ಷಣ ನಮ್ಮ ರಿಸೆಪ್ಷನಿಸ್ಟ್ ಬಂದು ಇಲ್ಲ ನಮಗೆ ಆ ಥರ ಆರ್ಡ್ರ್ ಆಗಿದೆ ಅಂತ ಹೇಳಿದಾಗಲೂ ಇವರು ಗದರಿಸಿದಾಗ ಸೊ ಓಪನ್ ಮಾಡ್ತಾರೆ ಸ್ನೇಹಿತರೆ. ಇನ್ನೇನು ಓಪನ್ ಮಾಡಬೇಕು ಅನ್ನೋ ಟೈಮಲ್ಲಿ ನಮ್ಮ ಅಮೂಲ್ಯ ಅವರು MD ಆಗಿ ಒಂದು ಭರ್ಜರಿಯಾದ ಎಂಟ್ರಿ ಕೊಡ್ತಾರೆ ಸ್ನೇಹಿತರೆ, ನಮ್ಮ ಕಾಂತ ಅವರ ಕಾಮಿಡಿ ಜೊತೆ. ಸೊ ಈ ಗೊಂದಲದಲ್ಲಿರಬೇಕಾದ್ರೆ ಅಮೂಲ್ಯನೇ ಈಗ ಕಂಪನಿಯ MD ಅನ್ನೋ ಥರ ಹೇಳ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಉರಿದೋಗುತ್ತೆ. ಸೊ ಸಿಕ್ಕಾಪಟ್ಟೆ ಊರಿಸ್ತಾರೆ ಸ್ನೇಹಿತರೆ. ಸೊ ಅಮೂಲ್ಯ ಬಂದು MD ಕ್ಯಾಬಿನ್ಗೆ ಬರ್ತಿದ್ದಂಗೆ ಅಲ್ಲಿ ನಮ್ಮ ವೇದಾಂತ್ ಅವ್ರನ್ನ ನೆನಪು ಮಾಡ್ಕೊತಾ ಫೀಲಲ್ಲಿ ಇರ್ತಾರೆ ಸ್ನೇಹಿತರೆ. ಆ ಟೈಮಲ್ಲಿ ಕಾಂತ ಬಂದು ಅಮೂಲ್ಯ MD ಅಂತೇನು ಬೋರ್ಡ್ ಹಾಕಿರ್ತಾರಲ್ವ ಟೇಬಲ್ ಮೇಲೆ, ಅದನ್ನ ತೋರಿಸ್ತಾರೆ. ಅಷ್ಟರಲ್ಲಿ ಮತ್ತೆ ಸಾಹಿತ್ಯ ಬಂದು ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ. ನಮ್ಮ ಕಾಂತ್ ಅವರು ತಮ್ಮ ಕಾಮಿಡಿ ಸ್ಟೈಲಲ್ಲೇ MD ಜೊತೆ ನೀಟಾಗಿ ಮಾತಾಡು, ಇಲ್ಲಾಂದ್ರೆ ಕೆಲಸದಿಂದ ತೆಗ್ದಾಕ್ತೀನಿ ಅನ್ನೋ ಥರ ರೋಪ್ ಹಾಕ್ತಾರೆ. ಸೊ ಅಷ್ಟರಲ್ಲಿ ಇವಳು ಯಾರು MD ಮಾಡಿದ್ದು ಅಂತಿದ್ದಂಗೆ ವಿಕ್ಕಿ ಆ್ಯಂಡ್ ಮತ್ತು ಅಮೂಲ್ಯ ಅವ್ರ ಬ್ರದರ್ ಅಲ್ಲಿಗೆ ಎಂಟ್ರಿ ಕೊಟ್ಟು ನಾವೇ ಅವಳನ್ನ MD ಮಾಡಿದ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ವಿಕ್ರಾಂತ್ ಅವರು ಅಲ್ಲಿ ಬಂದು ಹೇಳ್ತಾರೆ, ಸೊ ನಮ್ಮ ವೇದಾಂತ್ ಅವ್ರದ್ದು ಏನು 40% ಶೇರ್ ಇದೆಯಲ್ಲ ಅವರು ನಿಮ್ಗೆ ಒಪ್ಪಿಸಿದ್ದಾರೆ, ಸೊ ಅವ್ರು ಬರೋವರೆಗೂ ಇದೇ ರೀತಿ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಮತ್ತು ಆದ್ಯಾಳ 30% ಏನು ಶೇರ್ ಇದೆಯಲ್ಲ ಅದನ್ನು ಸಹ ನಾವು ಅಮೂಲ್ಯಳ ಹೆಸರಿಗೆ ಮಾಡಿದ್ವಿ. ಸೊ ಅಣ್ಣ ಬರೋವರೆಗೂ ವೇದಾಂತ್ ಅವ್ರು ಬರೋವರೆಗೂ ಅಮೂಲ್ಯನೇ MD ಆಗಿರ್ತಾಳೆ. ಅಷ್ಟೇ ಅಲ್ಲದೆ ಅಮೂಲ್ಯ ಬಂದು ಮುಂದೆ ವೇದಾಂತ್ನ ಮದುವೆ ಆಗೋಳಲ್ವಾ ಅಂತ ಹೇಳ್ತಾಳೆ. ಈ ವಿಷಯ ಬಂದು ಎಲ್ರಿಗೂ ಶಾಕ್ ಆಗುತ್ತಿಲ್ಲ ಗೊತ್ತಿಲ್ಲ, ಸಾಹಿತ್ಯಕ್ಕೆ ಶಾಕ್ ಆಗೋದ್ರ ಜೊತೆಗೆ ಅಮೂಲ್ಯಗೆ ಒಂಥರ ಶಾಕ್ ಆಗುತ್ತೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಎಪಿಸೋಡ್ನ ರಿವ್ಯೂ ನಮ್ಮ ಗಟ್ಟಿಮೇಳ ಧಾರವಾಹಿದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಅಮೂಲ್ಯ ಅವರ MD ಆಗಿ ಬರುವಂತಹ ಎಂಟ್ರಿ ಹೇಗಿತ್ತು ಅನ್ನೋದನ್ನು ಸಹ ತಿಳಿಸಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.